ನಾವು ನೈವೇದ್ಯವನ್ನ ಅರ್ಪಿಸೋದು ಏಕೆ? ಒಂದೇ ನೈವೇದ್ಯವನ್ನ ಎಲ್ಲಾ ದೇವತೆಗಳಿಗೆ ಅರ್ಪಿಸೋದಿಲ್ಲ, ಬಹಳ ವ್ಯತ್ಯಾಸ ಇರುತ್ತೆ. ಅದರ ಹಿಂದೆ ಒಂದು ವಿಜ್ಞಾನವೇ ಇದೆ. ಯಾವ ಎಲೆ ಹೂವು ಹಣ್ಣು ಅರ್ಪಿಸಬೇಕು ಅನ್ನೋದಕ್ಕೆ, ಅದನ್ನ ವರ್ಧಿಸೋದಿಕ್ಕೆ ಅಥವಾ ಸ್ವೀಕರಿಸೋದಿಕ್ಕೆ ಎರಡು ರೀತಿಯ ನೈವೇದ್ಯಗಳಿವೆ. ಯಾಕಂದ್ರೆ ಅವರಿಗೆ ತಿನ್ನಬೇಕಿದೆ. ದೇವರು ತಿನ್ನದಿದ್ರೆ ನಾವು ಹೇಗೆ ತಿನ್ನೋದು? ಇಲ್ಲ, ಹಾಗಲ್ಲ. ಇದರಲ್ಲಿ ಬಹಳ ವಿಷಯಗಳಿವೆ. ಅದೆಲ್ಲದಕ್ಕೂ ಹೋದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಆಗಬಹುದು. ಅದರಲ್ಲಿರೋ ಒಂದು ಸರಳ ಅಂಶ ಅಂದ್ರೆ ಭಕ್ತಿ. ವಿಜ್ಞಾನನೂ ಇದೆ, ಆದ್ರೆ ಮೂಲ ವಿಷಯ ಭಕ್ತಿ. ನಿಮ್ಮ ಮನೆಗೆ ಅತಿಥಿ ಬಂದ್ರೆ ಇಲ್ಲಿ ನಾವು See, you need to understand this. India is a godless country. ಇದನ್ನ ಅರ್ಥ ಮಾಡ್ಕೊಳ್ಳಿ. ಭಾರತ ದೇವರಿಲ್ಲದ ನಾಡು. ನಿಮಗೆ ಇಷ್ಟ ಆಗ್ತಿಲ್ವಾ? ದೇವರಿಲ್ಲದ ನಾಡು ಅಂದಾಗ ಈ ಸಂಸ್ಕೃತಿ ಮಾತ್ರ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದೆ, ದೇವರನ್ನ ಮಾಡೋದು ನಾವೇ ಅಂತ. ಬೇರೆ ಎಲ್ಲ ಕಡೆ ದೇವರು ತಮ್ಮನ್ನ ಮಾಡಿದ್ದು ಅಂದುಕೊಳ್ತಾರೆ, ಇಲ್ಲಿ ನಮಗ್ ಗೊತ್ತು ದೇವರನ್ನ ಮಾಡಿದ್ದು ನಾವು ಅಂತ. ದೇವರನ್ನ ಮಾಡೋ ಒಂದು ವಿಜ್ಞಾನವೇ ಇದೆ ಇಲ್ಲಿ. ನಿಮಗೆ ಬೇಕಿರೋ ದೇವರನ್ನ ಮಾಡಬಹುದು. ಈಗ ನಮ್ಮಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಅದು ನಮ್ಮ ಜನಸಂಖ್ಯೆಯ 33 ಕೋಟಿ ಇದ್ದಾಗ ಯುರೋಪಿನವರು ಮತ್ತಿತರರು ಬಂದು ಬಹಳ ದೇವರಿರೋ ಬಗ್ಗೆ ನಾಚಿಕೆ ಹುಟ್ಟಿಸಿದ ಮೇಲೆ ನಮ್ಮ ಕಲ್ಪನೆಯನ್ನ ಕಳ್ಕೊಂಡ್ವಿ. ದೇವರುಗಳನ್ನ ಕಡಿಮೆ ಮಾಡ್ತಿದೀವಿ. ಅದೇನೇ ಇದ್ರೂ ಪ್ರತಿ ಮನೆಯಲ್ಲೂ 2 ಡಜನ್ ದೇವರು ಇರ್ತಾರೆ. ಅದಕ್ಕಿಂತ ಕಡಿಮೆ ಆಗಲ್ಲ, ಮಿನಿಮಮ್ 2 ಡಜನ್. ಅದಕ್ಕಿಂತ ಕಡಿಮೆ ಹೋದ್ರೆ ನಮಗೆ ಸರಿ ಬರಲ್ಲ. ಈಗ ಮೇಲಿರೋ ಒಬ್ಬ ದೇವರು ಅನ್ನೋ ವಿಚಾರ ಮೂಲತಃ ಪಾಶ್ಚಿಮಾತ್ಯ ವಿಚಾರ. ಪಶ್ಚಿಮ ಅಂದಾಗ ಭಾರತಕ್ಕೆ ಪಶ್ಚಿಮದಲ್ಲಿರೋದೆಲ್ಲಾನು ಪಾಕಿಸ್ತಾನ ಸೇರಿಸಿ, ಅದು ಪಾಶ್ಚಿಮಾತ್ಯ ವಿಚಾರ. ಇಲ್ಲಿ ಅದನ್ನ ಹಾಗೆ ನೋಡ್ಲೇ ಇಲ್ಲ. ಇಲ್ಲಿ ಏನಂದ್ರು ಅಂದ್ರೆ ಎಷ್ಟು ದೇವರನ್ನ ಬೇಕಿದ್ರೂ ಹೊಂದಬಹುದು. ಒಂದೇ ಮನೆಯಲ್ಲಿ 25 ದೇವರ ಪೂಜೆ ಮಾಡ್ತಾರೆ. ನೋಡಿದ್ದೀರಾ ಭಾರತೀಯ ಮನೆಗಳನ್ನ? ಅದು ಹೇಗೆ 25 ದೇವರಿಡ್ತಾರೆ? 25 ಯಾಕಂದ್ರೆ ಮನೆ ಸಾಕಷ್ಟು ದೊಡ್ಡದಾಗಿಲ್ಲ, ಇಲ್ಲಾಂದ್ರೆ 250 ಇರ್ತಾ ಇತ್ತು. ಇದು ದೇವರನ್ನ ನಿರ್ಮಿಸೋ ವಿಜ್ಞಾನ. ಅಂದ್ರೆ ನಮಗೆ ಅರ್ಥ ಆಯ್ತು, ಅಸ್ತಿತ್ವ ಅನ್ನೋದು ಎಲ್ಲಾ ಕಡೆ ಅದೇ ಶಕ್ತಿ ಅಂತ. ಅದೊಂದು ಬಂಡೆಯಾಗಿರಬಹುದು, ಮರವಾಗಿರಬಹುದು, ಹೂವಾಗಿರಬಹುದು, ಹಣ್ಣಾಗಿರಬಹುದು, ಪ್ರಾಣಿ ಪಕ್ಷಿ ಮನುಷ್ಯ ಆಗಿರಬಹುದು. ಕಲ್ಲು ಮನುಷ್ಯ ಆಗಬಹುದು ಅಂತಾದ್ರೆ ನೋಡಿ, ಮಣ್ಣಾಗಿದ್ದಿದ್ದು ಅಲ್ಲಿ ಭೂಮಿಯಾಗಿದ್ದಿದ್ದು ಧಾನ್ಯ ಆಯ್ತು, ಧಾನ್ಯ ಆಗಿದ್ದಿದ್ದು ಇಲ್ಲಿ ಅಲೆಕ್ಸಾಂಡರ್ ಆಗಿ ಕೂತಿದೆ. ಹೌದಾ ಅಲ್ವಾ? ನಿನ್ನೆ ಅಲ್ಲಿತ್ತು, ಅದರ ಮೇಲೆ ನಡೆದಾಡ್ತಿದ್ದೆ, ಇವತ್ತು ಅಲೆಕ್ಸಾಂಡರ್ ಆಗಿ ಕೂತಿದೆ. ಹಳೆ ಅಲೆಕ್ಸಾಂಡರ್ ದಿ ಗ್ರೇಟ್ ಈಗ ಅಲ್ಲಿದ್ದಾನೆ. ಹೌದಾ ಅಲ್ವಾ? ಮಣ್ಣು ಅಲೆಕ್ಸಾಂಡರ್ ಆಗಬಹುದಾದ್ರೆ ಅದನ್ನ ಇನ್ನೂ ಹೆಚ್ಚಿನದ್ದಾಗಿಸೋಕೆ ಆಗಲ್ವಾ? ನಾವಿದನ್ನ ಅರಿತುಕೊಂಡ್ವಿ. ಇದನ್ನ ಪ್ರಾಣ ಪ್ರತಿಷ್ಠೆ ಅಂತಾರೆ. ಈ ಮಣ್ಣು ಮನುಷ್ಯ ಮರ ಹೂವು ಹಣ್ಣು ಆಗಬಹುದಾದ್ರೆ ನೀವು ಸೂಕ್ತ ಪ್ರಕ್ರಿಯೆಗಳನ್ನ ಮಾಡಿದರೆ ಅದು ದೈವಿಕವಾಗುತ್ತೆ, ದೈವಿ ಸನ್ನಿಧಿಯಾಗುತ್ತೆ. ಇದೇ ಪ್ರಾಣ ಪ್ರತಿಷ್ಠೆಯ ವಿಜ್ಞಾನ. ಹೀಗೆ ಜನರು ಪ್ರತಿಷ್ಠಾಪಿಸಿದ್ರು. ಅನೇಕ ರೀತಿಯ ದೇವರುಗಳು, ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ದೇವರುಗಳು. ಇದು ಕೇವಲ ನಂಬಿಕೆ ಅಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೀರಾ? ಧ್ಯಾನಲಿಂಗಕ್ಕೆ ಹೋಗಿ ಕೂರಿ, ಹೇಗನ್ಸುತ್ತೆ ನೋಡಿ. ಲಿಂಗ ಭೈರವಿಗೆ ಹೋಗಿ, ಹೇಗನ್ಸುತ್ತೆ ನೋಡಿ. ವಿಭಿನ್ನವಾಗಿರುತ್ತೆ. ಆದಿಯೋಗ ಆಲಯದಲ್ಲಿ ಕೂತು ನೋಡಿ, ಅದು ವಿಭಿನ್ನ. ಅವನ್ನ ವಿಭಿನ್ನವಾಗಿ ಪ್ರತಿಷ್ಠಾಪಿಸಲಾಗಿದೆ. ಅದೇ ಶಕ್ತಿಯ ವಿವಿಧ ಅಭಿವ್ಯಕ್ತಿಗಳು. ಈಗಲೂ ಅದು ಒಂದೇ, ಅದೇ ಶಕ್ತಿ. ಒಂದು ಕಲ್ಲಾಗಿ, ಮರವಾಗಿ, ಹೂವಾಗಿ, ಹಣ್ಣಾಗಿ, ಪ್ರಾಣಿ ಪಕ್ಷಿ ಮನುಷ್ಯನಾಗಿ ವ್ಯಕ್ತವಾಗ್ತಿದೆ. ಅದನ್ನೇ ಅತ್ಯಂತ ಸೂಕ್ಷ್ಮವಾಗಿಸಿದ್ರೆ ಅದು ದೈವವಾಗುತ್ತೆ. ಹೀಗೆ ಇಲ್ಲಿ ನಾವು ದೇವರು ಇಳಿದು ಬರುವುದನ್ನ ಕಾಯಲಿಲ್ಲ,
ನಮಗೆ ಬೇಕಾದ ಹಾಗೆ ನಿರ್ಮಿಸಿದ್ವಿ. ನಮಗಿನ್ನೂ ಆ ಸ್ವಾತಂತ್ರ್ಯ ಇದೆ. ನಮಗೆ ಈಗಿರೋ ಅಭಿವ್ಯಕ್ತಿಗಳು ಇಷ್ಟ ಆಗದಿದ್ರೆ ಹೊಸದನ್ನು ನಿರ್ಮಿಸಬಹುದು. ಇಷ್ಟ ದೇವತೆ ಅಂತಾರೆ, ನಿಮ್ಮದೇ ದೇವತೆಯನ್ನು ನಿರ್ಮಿಸಬಹುದು. ಈ ಸ್ವಾತಂತ್ರ್ಯ ಎಲ್ಲೂ ಇಲ್ಲ. ಇದು ಪರಮ ಪ್ರಜಾಪ್ರಭುತ್ವ. ನೀವು ನಿಮ್ಮದೇ ದೇವರನ್ನೂ ನಿರ್ಮಿಸಬಹುದು. ಬೇರೆಯಲ್ಲಿ ಈ ಸ್ವಾತಂತ್ರ್ಯ ಇದೆ ಹೇಳಿ ನೋಡೋಣ. ಅವರು ಹೇಳಿದ ದೇವರನ್ನ ನಂಬಬೇಕು, ಇಲ್ಲ ಅಂದ್ರೆ ಸಾಯ್ತೀರಿ. ಸೊ ನೀವು ಕೇಳಿದ ಪ್ರಶ್ನೆ, ನೈವೇದ್ಯ ಏಕೆ ಅರ್ಪಿಸ್ತೀವಿ? ಒಂದೇ ನೈವೇದ್ಯವನ್ನ ಎಲ್ಲಾ ದೇವತೆಗಳಿಗೆ ಅರ್ಪಿಸುವುದಿಲ್ಲ, ಬಹಳ ವ್ಯತ್ಯಾಸ ಇರುತ್ತೆ. ಆ ಶಕ್ತಿಗೆ ಏನು ಬೇಕಿದೆಯೋ ಅದನ್ನ ಅರ್ಪಿಸ್ತೀವಿ. ಉದಾಹರಣೆಗೆ ಧ್ಯಾನಲಿಂಗ, ಏನು ಅರ್ಪಣೆಗಳಿಲ್ಲ, ಅವನಿಗೆ ಏನು ಬೇಕಾಗಿಲ್ಲ. ಸಾವಿರ ವರ್ಷ ಅಲ್ಲಿಗೆ ಯಾರು ಹೋಗದಿದ್ರು ಆಗಲೂ ಅವನು ಹಾಗೆ ಇರ್ತಾನೆ, ಅವನು ಸುಮ್ಮನೆ ಕೂರ್ತಾನೆ. ಅವನೊಬ್ಬ ಯೋಗಿ, ಅವನಿಗೆ ಏನೂ ಬೇಕಾಗಿಲ್ಲ. ಆದರೆ ಭೈರವಿಯೇ ಹಾಗಲ್ಲ, ಪ್ರತಿದಿನ ಅರ್ಪಣೆ ಮಾಡಬೇಕು, ಅವಳ ಕಾಳಜಿ ವಹಿಸಬೇಕು. ಕಾಳಜಿ ವಹಿಸ್ತಿದ್ರೆ ಮೊದಲು ಸಿಟ್ಟಾಗ್ತಾಳೆ, ನಂತರ ಅವಳು ಕ್ಷೀಣಿಸ್ತಾಳೆ. ಅವಳು ಸಿಟ್ಟಾದ್ರೆ ನಾನು ಇಲ್ಲಿರೋಕೆ ಬಯಸಲ್ಲ. ಸೊ ಅವನ್ನ ವಿಭಿನ್ನವಾಗಿ ಮಾಡಲಾಗಿದೆ. ಪ್ರತಿ ದೇವತೆಗೂ ನಿರ್ದಿಷ್ಟ ರೀತಿಯ ನೈವೇದ್ಯ ಇದೆ, ಅದು ಆ ಶಕ್ತಿಯನ್ನ ವರ್ಧಿಸಿ ಬೆಂಬಲಿಸುತ್ತೆ. ಅದರ ಹಿಂದೆ ಒಂದು ವಿಜ್ಞಾನವೇ ಇದೆ. ಯಾವ ಎಲೆ, ಹೂವು, ಹಣ್ಣು, ನೈವೇದ್ಯ ಅನ್ನೋದು ಪ್ರತಿ ದೇವತೆಗೂ ಬೇರೆ ಬೇರೆಯಾಗಿರುತ್ತೆ. ಇವತ್ತು ಬಹಳ ಜನ ಸುಮ್ಮನೆ ತಮಗೆ ಅನಿಸಿದ್ದನ್ನ ಮಾಡ್ತಿದ್ದಾರೆ, ಆದರೆ ಸಂಪ್ರದಾಯವನ್ನ ನೋಡಿದ್ರೆ ನಿಖರವಾಗಿ ಹೇಳಿರ್ತಾರೆ ಈ ದೇವತೆಗೆ ಇದನ್ನೇ ಅರ್ಪಿಸಬೇಕು ಅಂತ. ಏಕೆಂದರೆ ಪ್ರತಿ ವಸ್ತುವಿಗೂ ಅದರದೇ ಅನುರಣನ ಇರುತ್ತೆ. ನೀವು ಈ ದಿನ ಈ ಬಿದಿರಿನ ಎಲೆಯನ್ನ ಹಿಡ್ಕೊಂಡು ಹೇಗನ್ಸುತ್ತೆ ನೋಡಿ, ಆ ಮರದ ಎಲೆಯನ್ನ ಹಿಡ್ಕೊಂಡು ಹೇಗನ್ಸುತ್ತೆ ನೋಡಿ. ಪ್ರತಿ ಮರದ ಎಲೆ ಬೇರೆ ತರಹ ಅನ್ಸುತ್ತೆ, ನೀವು ಸಂವೇದನಾಶೀಲರಾಗಿದ್ರೆ. ಇಲ್ಲ ಅಂದ್ರೆ ಎಲ್ಲವನ್ನು ನಿರ್ಲಕ್ಷಿಸ್ತಾ ಬದುಕುತ್ತೀರಿ. ಹಾಗಾಗಿ ಒಂದು ದೇವತೆಗೆ ಏನು ಅರ್ಪಿಸ್ತೀರಿ ಅನ್ನೋದನ್ನ ಹೇಗೆ ನಿಯಮಿಸಲಾಗಿದೆ ಅಂದರೆ ಅದು ಆ ಶಕ್ತಿಯನ್ನು ವರ್ಧಿಸುತ್ತೆ, ಅದನ್ನ ಬೆಂಬಲಿಸುತ್ತೆ. ಅದನ್ನ ವರ್ಧಿಸೋದಿಕ್ಕೆ ಅಥವಾ ಸ್ವೀಕರಿಸೋದಿಕ್ಕೆ ಎರಡೂ ರೀತಿಯ ನೈವೇದ್ಯಗಳಿವೆ. ಒಂದು ಕೇವಲ ಅರ್ಪಣೆ ಅಷ್ಟೇ, ಇನ್ನೊಂದನ್ನ ಅಲ್ಲಿಟ್ಟು ಜನರಿಗೆ ಕೊಡಲಾಗುತ್ತೆ. ಈ ರೀತಿಯ ಎರಡು ನೈವೇದ್ಯಗಳಿವೆ, ಒಂದು ನಿಮಗೆ, ಒಂದು ದೇವತೆಗೆ. ಒಂದು ಅದನ್ನ ವರ್ಧಿಸೋದಿಕ್ಕೆ ನಿಮ್ಮ ಕೊಡುಗೆ, ಇನ್ನೊಂದು ಆ ಶಕ್ತಿಯನ್ನ ನೀವು ಸ್ವೀಕರಿಸೋದಿಕ್ಕೆ, ಅದನ್ನ ಮನೆಗೆ ಒಯ್ಯೋದಿಕ್ಕೆ. ಇವು ಅದರ ಎರಡು ಅಂಶಗಳು. ಇದು ಬಹಳ ವಿಸ್ತೃತವಾದ ವಿಜ್ಞಾನ.